हाई फ्रेंड्स वेलकम बैक टू हरीश कोमला चैनल ನಾನು ಇದನ್ನು ನಿಮಗೆ ಕ್ವಿಕ್ ಆ್ಯಂಡ್ ಟೇಸ್ಟಿ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೇನೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಟ್ ವೆರಿ ಟೇಸ್ಟಿ ಆ್ಯಂಡ್ ಕ್ವಿಕ್ ರೆಸಿಪಿ ಇದು ಇದಕ್ಕೆ ಏನೇನು ಬೇಕು ಅಂದರೆ ಫಸ್ಟ್ ಅದಕ್ಕೆ ನಾನು ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗ ಚಾಪ್ ಮಾಡಿಟ್ಕೊಂಡಿದ್ದೀನಿ ಸಾಲ್ಟ್ ತೊಗೊಂಡಿದ್ದೀನಿ ಎವರೆಸ್ಟ್ ಮಸಾಲ ತೊಗೊಂಡಿದ್ದೀನಿ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಮತ್ತು ಟೊಮೊಟೋನ ಸಣ್ಣದಾಗ ಚಾಪ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ರೋಸ್ಟ್ ಮಾಡಲಿಕ್ಕೆ ತುಪ್ಪ ತಗೊಂಡಿದ್ದೀನಿ ಮೊದಲು ಇಲ್ಲಿಗೆ ಪಾನ್ ಕಾಯ್ಲಿಕ್ಕೆ ಇಟ್ಟೋದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಎರಡು ಕಡೆ ಬ್ರೆಡ್ಡನ್ನು ಟೋಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಬ್ರೆಡ್ ಟೋಸ್ಟ್ ನೀಟಾಗಿ ಮಾಡಿ ಸ್ಟವಲ್ಲಿ ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ ಇಲ್ಲಾಂದರೆ ಬ್ರೆಡ್ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡೂ ಕೂಡ ಬ್ರೆಡನ್ನು ನಾನು ತುಪ್ಪ ಹಾಕ್ಬಿಟ್ಟು ಬ್ರೆಡ್ಡನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದೀರಲ್ಲ ಫ್ರೆಂಡ್ ನಾನು ತುಪ್ಪವನ್ನು ಎರಡು ಕಡೆ ಹಾಕ್ತಾ ಇದ್ದೀನಿ ಎರಡು ಕಡೆ ಹಾಕ್ಬಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ನಂತರ ಬ್ರೆಡ್ಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಮಡ್ಜಿ ಹಾಕಿ ನಂತರ ನಾನು ಇಲ್ಲಿ ಬೋಲ್ಗೆ ಒಂದಾಗಿ ಚಾಪ್ ಮಾಡಿಟ್ಕೊಂಡಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಎರಡು ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕೊಳ್ಳಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹೆಂಡವ್ರಿಗೂ ನೋಡಿ ಇಲ್ಲಿ ಯಾವುದೇ ಒಂದು ಇಂಗ್ರೀಡಿಯಂಟ್ಸ್ ಮಿಸ್ ಆದರೂ ಕೂಡ ಆ ಬ್ರೆಡ್ ಟೋಸ್ಟು ರುಚಿ ಅಷ್ಟು ಟೇಸ್ಟ್ ಇರಲ್ಲ ಹಾಗಾಗಿ ದಯವಿಟ್ಟು ವಿಡಿಯೋನ ಹೆಂಡೋರ್ಗೂ ನೋಡಿ ನಾನು ಇಲ್ಲಿ ಹೆಂಡಲ್ಲಿ ನಾನು ಚಾಟ್ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚಾಟ್ ಮಸಾಲ ಹಾಕಿದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ನಂತರ ನಾನು ಈ ಚಾಟ್ ಮಸಾಲ ಹಾಕಿದ ನಂತರ ನಾನು ನಾನು ಕೈಯಲ್ಲೇ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಪೂನಲ್ಲೂ ಮಾಡ್ಬೋದು ಬಟ್ ನನ್ನ ಕೈಯಲ್ಲಿ ಕಂಫರ್ಟ್ ಅನ್ನಿಸ್ತು ಅದಕ್ಕೆ ಕೈಯಲ್ಲಿ ಮಾಡ್ತಾಯಿದ್ದೀನಿ

ನಂತರ ಇಲ್ಲಿ ತವ ಮೇಲೆ ನಾನು ಸ್ಪೂನ್ ತುಪ್ಪ ಹಾಕಿ ರೋಸ್ಟ್ ಆಗಿರುವ ಬ್ರೆಡ್ಡನ್ನು ಇಡ್ತಾ ಇದ್ದೀನಿ ನಂತರ ಮಿಕ್ಸ್ ಆಗುವಂತಹ ವೆಜಿಟೇಬಲ್ಸ್ನೆಲ್ಲ ಸ್ಪ್ರೆಡ್ ಮಾಡಿ ಅದರ ಮೇಲೆ ರೋಸ್ಟ್ ಆಗಿರುವಂತಹ ಇನ್ನೊಂದು ಸ್ಲೈಸನ್ನು ಇಡ್ತಾ ಇದ್ದೀನಿ ಈಗ ಇಟ್ಟುಬಿಟ್ಟು ಪ್ರೆಸ್ ಮಾಡೋದ್ರಿಂದ ಇದು ವೆಜಿಟೇಬಲ್ಸ್ ಹಾಫ್ ಬಾಯ್ಲ್ ಆದಂಗೆ ಆಗುತ್ತೆ ಈ ವೆಜಿಟೇಬಲ್ಸನ್ನು ಇನ್ನೊ ಇನ್ನೊಂದು ರೀತಿ ಕೂಡ ಮಾಡ್ಕೋಬೋದು ಅಂದರೆ ತರಕಾರಿನೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಕೂಡ ನಾವು ಈ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡಿ ಅದನ್ನು ಕೂಡ ಹಾಕೋಬೋದು ಬಟ್ ಈ ರೀತಿ ಮಾಡೋದರಿಂದ ನಮಗೆ ಬಾಯಲ್ಲಿ ಆ ಕ್ರಿಸ್ಪ್ನೆಸ್ ಇರುತ್ತೆ ಅಂದರೆ ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ ಕ್ವಿಕ್ ಆ್ಯಂಡ್ ಟೇಸ್ಟಿ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ನಾನು ಇಲ್ಲಿಗೆ ಬ್ರೆಡ್ ಟೋಸ್ಟನ್ನು ಕಟ್ ಮಾಡಿಬಿಟ್ಟು ಅದನ್ನು ಸಬಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು